ಕೊಟ್ಟೋನು ಕೊಡಂಗಿ ಇಸ್ಕೊಂಡೋನು ಇರಭದ್ರ ಅನ್ನೋ ಮಾತಿದೆ. ಯಾಕಂದ್ರೆ ರೈತರಿಗೆ ವರವಾಗಬೇಕಿದ್ದಂತಹ ಕಲಬುರಗಿಯ ಎನ್ಎಸ್ಎಸ್ ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆ ಅಲ್ಲಿಯ ರೈತರಿಗೆ ಈಗ ವಿಲನ್ ಆಗಿಬಿಟ್ಟಿದೆ. ರೈತರಿಗೆ ಬಡ್ಡಿ ರಹಿತ ಸಾಲ ಕೊಡ್ತೀವಿ ಅಂತ ಹೇಳಿ 10-20 ಸಾವಿರ ಹಣ ಕೂಡ ಕೊಟ್ಟು ಓರಿಯೆಂಟಲ್ ಬ್ಯಾಂಕ್ ಫಾರಂ ಮೇಲೆ ಸಹಿ ಮಾಡಿಸ್ಕೊಂಡಿದೆ. ನಂತರ ಆ ದಾಖಲೆಯನ್ನ ಬಳಸ್ಕೊಂಡು 900 ಮಂದಿ ರೈತರ ಪಹಣಿ ಮೇಲೆ 900 ಕೋಟಿಗೂ ಅಧಿಕ ಸಾಲವನ್ನ ಪಡೆದು ಈಗ ವಂಚನೆ ಮಾಡ್ತಾ ಇದೆ. ಇದೀಗ ಬ್ಯಾಂಕ್ ರೈತರಿಗೆ ಸಾಲ ಪಾವತಿ ಮಾಡಿ ವಾಪಸ್ಸು ಅಂತ ನೋಟಿಸ್ ಅನ್ನು ಜಾರಿ ಮಾಡಿದೆ. ಇದನ್ನ ಅರಿತಂತ ಕಾರ್ಖಾನೆ ರೈತರು ಎಲ್ಲಿ ಜಗಳಕ್ಕೆ ಬರ್ತಾರೋ ಅಂತ ಸಾಲದ ಬಡ್ಡಿಯನ್ನ ತಾನೇ ಕಟ್ಟಿದೆ. ಆದ್ರೆ ಅಸಲು ಸಾಲ ಮಾತ್ರ ಇನ್ನೂ ರೈತರ ಹೆಸರಲ್ಲೇ ಬಾಕಿ ಇದೆ. ಈ ಬಗ್ಗೆ ಕಲಬುರಗಿ ಡಿಸಿಯನ್ನ ಕೇಳಿದ್ರೆ ಕಾರ್ಖಾನೆ ತಪ್ಪು ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಬರ್ತಕ್ಕಂತ ಎನ್ಎಸ್ಎಲ್ ಕಾರ್ಖಾನೆಯು 900 ಜನ ರೈತರಿಂದ ಪಹಣಿ ಪತ್ರ ಪಡೆದುಕೊಂಡು ಸುಮಾರು 9 ಕೋಟಿಗಳಷ್ಟು ಹಣ ಪಡೆದುಕೊಂಡಿದೆ. ಈಗಾಗಲೇ ಕೂಡ ಹೊಲ ಮಾರಿದಂತ ರೈತರಿಗೆ ಬ್ಯಾಂಕಿನಲ್ಲಿ ಹೋದರೆ ನೋಡಿ ಕೊಡ್ತಾ ಇಲ್ಲ. ಆದ ಕಾರಣ ರೈತರು ಕಂಗಾಲಾಗಿದ್ದಾರೆ. ಏನಿದು ರೈತರಿಗೆ ಅದು ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಇಂದ ಕೊಟ್ಟಿದ್ದಾರೆ. ಇದು ವಿಷಯ ಬಗ್ಗೆ ಇದು ಒಂದು ವಿವರವಾದದ್ದು ತನಿಖೆ ಮಾಡ್ತೀವಿ. ತನಿಖೆದ ರಿಪೋರ್ಟ್ ಬಂದ ನಂತರ ಯಾರಿದು ಡಿಟೇಲ್ ಆಗಿದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ಅವರಿಂದ. ಪ್ರವೀಣ್ ರೆಡ್ಡಿ, ಇಲ್ಲಿ ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆ ಹಾಗಾದ್ರೆ ರೈತರ ಹೆಸರಲ್ಲಿ ಸಾಲ ಪಡ್ಕೊಂಡು ತಾನು ಬಳಕೆ ಮಾಡ್ಕೊಂಡಿದೆ. ಯಾಕಂದ್ರೆ ಅವ್ರ ಹೆಸರಲ್ಲಿ ಫಾರ್ಮ್ ಸೈನ್ ಮಾಡಿಸ್ಕೊಂಡು ಅಥವಾ ಖಾಲಿ ಪತ್ರದ ಮೇಲೆ ಸೈನ್ ಮಾಡಿಸ್ಕೊಂಡು ಮೋಸ ಮಾಡಿರೋದಾ ಏನಿದು? ಹೌದು ಸೌಖ್ಯ, ಈ ಒಂದು ಕಲಬುರಗಿ ಎನ್ಎಸ್ಎಲ್ ಕಾರ್ಖಾನೆಯಲ್ಲಿ ಈ ರೀತಿ ಒಂದು ವಂಚನೆ ನಡೆಸಿದೆ. ಏನಂದ್ರೆ ಓರಿಯೆಂಟಲ್ ಬ್ಯಾಂಕ್ ನ ಒಂದು ಲೋನ್ ಫಾರಂ ಮೇಲೆ ಒಂದು ರೈತರ ಒಂದು ಸಹಿ ಪಡೆದಿದ್ದಾರೆ. ಆ ಒಂದು ಸಹಿ ಪಡೆಯುವಾಗ ರೈತರಿಗೆ ಹೇಳಿದ್ದೆ ಏನಂತಂದ್ರೆ ನಿಮ್ಗೆ ಬಡ್ಡಿ ರಹಿತವಾಗಿ ಸಾಲ ಕೊಡ್ತೀವಿ ಅಂತ ಹೇಳಿ ಅವರಿಗೆ ಸಾಲ ಕೊಡ್ತೀವಿ ಅಂತ. ಕಾರ್ಖಾನೆ ಮುಖಾಂತರ ಓರಿಯೆಂಟಲ್ ಬ್ಯಾಂಕ್ ಇಂದ ಒಂದು 10-20 ಸಾವಿರ ರೂಪಾಯಿ ಬಡ್ಡಿ ರಹಿತ ಸಾಲ ಕೊಡ್ತೀವಿ ಅಂತ ಹೇಳಿ ರೈತರಿಂದ ಸಹಿ ಪಡೆದಿದ್ದಾರೆ. ತದನಂತರ ಆ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ಓರಿಯೆಂಟಲ್ ಬ್ಯಾಂಕ್ ನಲ್ಲಿ ಪ್ರತಿ ಜಮೀನಿಗೂ ಕೂಡ 1,00,000 ರೂಪಾಯಿ ಒಂದು ಲೋನ್ ಗಳನ್ನು ಪಡೆದಿದ್ದಾರೆ. ಒಟ್ಟಾರೆ 900 ಕ್ಕೂ ರೈತರಿಂದ ಸುಮಾರು 9 ಕೋಟಿ ರೂಪಾಯಿ ಮೌಲ್ಯದ ಒಂದು ಓರಿಯೆಂಟಲ್ ಬ್ಯಾಂಕ್ ನಲ್ಲಿ ಒಂದು ಸಾಲವನ್ನು ಪಡೆದಿದ್ದಾರೆ. ತದನಂತರ ರೈತರು ಒಂದು ಅವರ ಒಂದು ತಾವು ಜಮೀನುಗಳನ್ನು ಮಾರಾಟ ಮಾಡಲು ಹೋದಾಗ ಒಂದು ಜಮೀನಿನ ಮೇಲೆ ಈ ರೀತಿ ಸಾಲ ಇದೆ ಅಂತ ಹೇಳಿದ್ದಾರೆ. ತದನಂತರ ಎಚ್ಚೆತ್ತ ಎಲ್ಲಾ ರೈತರು ಒಂದು ಈ ಒಂದು ಬ್ಯಾಂಕ್ ಗೆ ಭೇಟಿ ನೀಡಿದಾಗ ಈ ಒಂದು ಕಾರ್ಖಾನೆಯ ಒಂದು ಹಗರಣ ಬೆಳಕಿಗೆ ಬಂದಿದೆ ಸೌಖ್ಯ. ಓಕೆ, ಧನ್ಯವಾದ ಪ್ರವೀಣ್ ರೆಡ್ಡಿ ನಿಮ್ಮ ಮಾಹಿತಿಗೆ. ನಿಮ್ಮವರಿಗಾದ್ರೆ ಒಂದು ಕಾನೂನು, ರೈತರಿಗಾದ್ರೆ ಇನ್ನೊಂದು ಕಾನೂನು. ನಮ್ಮ ನೆಲದಲ್ಲೇ ಹುಟ್ಟಿ ರಾಜ್ಯಕ್ಕೆ ಇನ್ನೊಂದು ರಾಜ್ಯಕ್ಕೆ ಹರಿಯುತ್ತಿರುವ ನದಿಯ ಕುಡಿಯುವ ನೀರಿಗೋಸ್ಕರ ಕೇಳಿದ ರೈತರಿಗೆ ಕೇಸ್ಗಳನ್ನು ಹಾಕಿರುವಂತಹ ರಾಜ್ಯ ಸರ್ಕಾರ ಈಗ ಆ ಮೊಕದ್ದಮೆಗಳನ್ನು ವಾಪಸ್ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಇಲ್ಲದ ಕಾನೂನನ್ನ ಹೇಳಿ ನೆಪವನ್ನ ಸೃಷ್ಟಿ ಮಾಡ್ತಾ ಇದೆ. ಮೈಸೂರು ರಾಜಮನೆತನದಿಂದ 10 ದಿನ ವಿಜಯದಶಮಿ ಆಚರಣೆ ಮಾಡ್ತೀವಿ ಅಂತ ಯದುವಂಶದ ಮಹಾರಾಜ ಯದುವೀರ್ ಹೇಳಿದ್ದಾರೆ. ನಮ್ಮ ಹಾಗೂ ಸರ್ಕಾರದ ಕಾರ್ಯಕ್ರಮಗಳಿಗೆ ಯಾವುದೇ ಸಂಬಂಧ ಇರಲ್ಲ. ಪೂಜಾ ವಿಧಿವಿಧಾನಗಳು ನಿಗದಿಯಂತೆ ನಡೆಯುತ್ತವೆ. ಅರಮನೆಯ ಖಾಸಗಿ ದರ್ಬಾರ್ ಬಗ್ಗೆ ಧರ್ಮಾಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ಅರಮನೆಯ ಪಂಚಾಂಗಕ್ಕೆ ಅನುಸಾರವಾಗಿ ಸಮಯ ನಿಗದಿಯಾಗಲಿದೆ ಅಂತ ಯದುವೀರ್ ಹೇಳಿದ್ದಾರೆ.